ರಾಜ್ಯದಲ್ಲಿ ಮಳೆಯಿಂದ ಪ್ರವಾಹ ಉಂಟಾಗ್ತಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಪರಿಹಾರದ ಅಸ್ತ್ರವನ್ನ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ। ಮಳೆ ಹಾನಿ ಪರಿಶೀಲನೆಗೆ ಬಿಜೆಪಿ ಕಮಿಟಿ ರಚನೆಗೆ ನಾಯಕರು ಮುಂದಾಗಿದ್ದಾರೆ। ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡೋಕೆ ರಾಜ್ಯ ಬಿಜೆಪಿ ತೀರ್ಮಾನ ಮಾಡಿದೆ। ಮಳೆ ಹಾನಿ ಪ್ರದೇಶಗಳ ಅಧ್ಯಯನ ನಡೆಸೋಕೆ ತಂಡಗಳ ರಚನೆ ಆಗಿದೆ। ಅಂದಾಜು ನಷ್ಟ ಜನರ ಸಂಕಷ್ಟದ ವರದಿಯನ್ನ ಸಿದ್ಧಪಡಿಸುತ್ತೆ ಬಿಜೆಪಿ। ವರದಿ ಸಿದ್ಧವಾದ ನಂತರ ಪರಿಹಾರ ಕಾರ್ಯಗಳ ಬಗ್ಗೆ ಒತ್ತಾಯವನ್ನ ಮಾಡುತ್ತೆ। ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಬಿಜೆಪಿ ಮುಂದಾಗಿದೆ। ಬಿಜೆಪಿ ಇನ್ನಿಲ್ಲದ ಕಾರ್ಯತಂತ್ರವನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದು। ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡಬೇಕಾಗಿರುವಂತ ಕೆಲಸವನ್ನ ಅಂದ್ರೆ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಅಥವಾ ಸರ್ಕಾರ ಏನಾದರೂ ಕೆಲವೊಂದು ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ನೋಡಿ ಈ ತರದ ಚಿತ್ರಣ ಇದೆ। ನೀವು ನೋಡಿದ್ರೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದೀರಾ ಅಂತ ತೋರಿಸುವಂತ ಕೆಲಸವನ್ನ ಒಂದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನೆಲ್ಲ ಜವಾಬ್ದಾರಿಯುತ ಕೆಲಸವನ್ನ ಮಾಡಬೇಕು ಆ ಜವಾಬ್ದಾರಿಯುತ ಕೆಲಸವನ್ನ ಬಿಜೆಪಿ ಮಾಡೋಕೆ ಹೊರಟಿದೆ। ಬಟ್ ಇದು ಕಾಂಗ್ರೆಸ್ನ ವಾದ ಅಥವಾ ಕಾಂಗ್ರೆಸ್ನ ಆಂಗಲ್ ನಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನಿಮ್ಮದೇ ಸರ್ಕಾರ ಇದ್ದಾಗ ನೀವೇ ಅಧಿಕಾರದಲ್ಲಿ ಇದ್ದಾಗ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಅಧಿಕಾರ ಕಳ್ಕೊಳ್ತಾ ಇರಲಿಲ್ಲ। ಹಾಗೆ ಸುಮ್ಮನೆ ಇದ್ರಿ, ಸೋಂಬೇರಿಗಳಾಗಿದ್ರಿ, ನಿರ್ಲಕ್ಷ್ಯ ಮಾಡಿದ್ರಿ। ಬಟ್ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದೀರಾ ಅನ್ನೋದನ್ನ ಅವರು ಲೇಬಟಿ ಮಾಡ್ತಾ ಇದ್ದಾರೆ। ಯಾಕಂದ್ರೆ ಸತ್ಯಶೋಧನಾ ಸಮಿತಿ ಅಂತ ಕೂಡ ಒಂದು ರಚನೆ ಮಾಡ್ಕೊಂಡಿದ್ರು। ಆ ಕಮಿಟಿಯಲ್ಲಿಯೂ ಕೂಡ ಸರ್ಕಾರ ಏನು ಮಾಡುತ್ತೆ, ಯಾವ ತರದ ನಿರ್ಧಾರ ತೆಗೆದುಕೊಳ್ಳುತ್ತೆ, ಆಕ್ಚುಲ್ ಆಗಿ ಏನು ಘಟನೆ ನಡೆದಿದೆ, ಜೈನ ಮುನಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ರು। ಸೊ ಈಗ ಇನ್ನೊಂದು ಸಮಿತಿಯನ್ನು ರಚನೆ ಮಾಡ್ಕೊಳ್ತೀವಿ ಅಂತ ಕೂತಿದ್ದೀರಾ। ಒಟ್ಟು ನಿಮಗೆ ಕಾಂಗ್ರೆಸ್ ಸರ್ಕಾರವನ್ನು ಹೇಗಾದರೂ ಮಾಡಿ ಕೆಳಗಿಳಿಸ್ಬೇಕು ಅಥವಾ ಇಕ್ಕಟ್ಟಿನಲ್ಲಿ ಸಿಲುಕಿಸ್ಬೇಕು ಅಥವಾ ಕಾಂಗ್ರೆಸ್ ಕೆಲಸನೇ ಮಾಡ್ತಿಲ್ಲ ಅಂತ ಜನರಿಗೆ ತೋರಿಸ್ಬೇಕು, ಆ ಥರದೊಂದು ವಿಚಾರವನ್ನ ಹರಡಬೇಕು ಅನ್ನುವಂತ ಕಾರಣಕ್ಕೆ ಈ ತರದ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಕಾಂಗ್ರೆಸ್ನವರು ಲೇವಡಿ ಮಾಡ್ತಾ ಇದ್ದಾರೆ। ಬಟ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ ಬಿಜೆಪಿ। ಸದ್ಯದ ಬಿಜೆಪಿಯ ಉದ್ದೇಶ ಏನು, ಯಾವೆಲ್ಲ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬೋದು, ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡ್ಬೋದು, ಜನರ ದೃಷ್ಟಿಯಲ್ಲಿ ಇವರು ಏನು ಕೆಲಸ ಮಾಡ್ತಿಲ್ಲ, ಬಿಜೆಪಿ ತುಂಬ ಆಕ್ಟಿವ್ ಆಗಿದೆ, ಬಿಜೆಪಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೋಬೇಕು, ಆ ಎಲ್ಲ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಪ್ರತಿಯೊಂದು ವಿಚಾರದಲ್ಲೂ ಅಂದರೆ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ನಡೆಯಲ್ಲೂ ಕೂಡ ಬಿಜೆಪಿ ತನ್ನದೇ ರೀತಿಯಾದಂಥ ನಿಲುವನ್ನು ಪ್ರತಿಪಾದಿಸ್ತಾ ಇದೆ. ಇದೀಗ ಮಳೆಯ ವಿಚಾರ, ಹಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡ್ಕೋಬೇಕು ಅಂದ್ಕೊಂಡಿರುವಂಥ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಬಿಜೆಪಿಗೆ, ಮತ್ತು ಕಾಂಗ್ರೆಸ್ಗೆ ಇದು ಯಾವ ಥರ ಸಂಕಷ್ಟ ತರಬಹುದು ಅಂತ? ನಿಮಗೆ ರಾಜ್ಯಾದ್ಯಂತ ಕಳೆದ ಒಂದು ವಾರದಿಂದ ಸಾಕಷ್ಟು ಮಳೆ ಬೀಳ್ತಾ ಇದೆ. ಇದರಿಂದ ಒಂದಷ್ಟು ಅನಾಹುತಗಳು ಕೂಡ ಆಗ್ತಾ ಇದೆ, ಜೊತೆಗೆ ಜೀವಹಾನಿ, ಜೊತೆಗೆ ಜನರ ಆಸ್ತಿ ಪಾಸ್ತಿ, ರೈತರ ಬೆಳೆ ಕೂಡ ಸಾಕಷ್ಟು ಅಸ್ತವ್ಯಸ್ತ ಆಗ್ತಾ ಇದೆ, ನಷ್ಟವೂ ಉಂಟಾಗಿದೆ. ಹೀಗಾಗಿ ಒಂದು ಕಡೆ ಸರ್ಕಾರ ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಅಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ಒಂದು ತೊಡಗಿಸ್ಕೊಳ್ಬೇಕು, ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಒದಗಿಸ್ಕೊಡ್ಬೇಕು, ಜೊತೆಗೆ ಕೆಲವೊಂದು ಕಡೆ ಮಳೆಯಾಗಿ ರಸ್ತೆಗಳು ಕೂಡ ಮುಳುಗಡೆ ಆಗಿವೆ, ಸೇತುವೆಗಳು ಮುಳುಗಡೆ ಆಗಿವೆ, ಅಂತ ಕಡೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು, ಒಟ್ಟಾರೆಯಾಗಿ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸರ್ಕಾರ ಒಂದು ಕಡೆ ಮುಂದಾಗ್ತಾ ಇದೆ. ಈ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ಆದ್ರೆ ಈ ವಿಚಾರವಾಗಿ ಬಿಜೆಪಿ ನಾಯಕರು ಕೂಡ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇರೋಂಥದ್ದು ಅಂದ್ರೆ ಏನಾದ್ರೂ ಈಗಾಗಲೇ ಮಳೆ ಬೀಳುವತ್ತಿರುವ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಯಾವ ರೀತಿ ಆ ಪರಿಸ್ಥಿತಿ ಇದೆ, ಆ ಜನರ ಒಂದು ವಸ್ತುಸ್ಥಿತಿ ಯಾವ ರೀತಿ ಅಲ್ಲಿ ಅಲ್ಲಿ ಇದೆ, ನಿರ್ಮಾಣ ಆಗಿದೆ, ಎಷ್ಟು ಮನೆ ಹಾನಿ ಆಗಿದೆ, ಜೊತೆಗೆ ಬೆಳೆ ಹಾನಿ ಆಗಿದೆ, ಜನರು ಇಷ್ಟೆಲ್ಲ ಸಂಕಷ್ಟಕ್ಕೀಡಾಗಿದ್ದಾರೆ, ಅಲ್ಲಿ ಆ ಪ್ರದೇಶಗಳಲ್ಲಿ ಯಾವ್ಯಾವ ಒಂದು ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅನ್ನೋ ವಿಚಾರಗಳಿಗೆ ಪಟ್ಟಂತೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕಲೆ ಹಾಕಲು ಒಂದು ಆ ಸಮಿತಿಯನ್ನ ಮಾಡಿ ಒಂದು ಟೀಮ್ಗಳನ್ನ ಮಾಡಿ ಮಳೆ ಆಗಿರುವಂತ ಪ್ರದೇಶಗಳಿಗೆ ಭೇಟಿ ನೀಡೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಈಗಾಗಲೇ ಕೊಡಗು ಮಲೆನಾಡು ಪ್ರದೇಶಗಳಲ್ಲಿ ಸೇರಿದಂತೆ ಬೆಳಗಾವಿ ಈ ಭಾಗ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಅಲ್ಲಿ ಆ ಪ್ರದೇಶಗಳಿಗೆ ತಮ್ಮ ಟೀಮ್ ಅನ್ನ ಕಳಿಸಿ ಸಂಪೂರ್ಣವಾದಂತ ಒಂದು ವರದಿಯನ್ನು ತರಿಸ್ಕೊಂಡು ಅದನ್ನ ಸರ್ಕಾರದ ವಿರುದ್ಧ ಹೋರಾಡಲಿಕ್ಕೆ ಒಂದು ಪ್ರಮುಖ ಅಸ್ತ್ರವನ್ನಾಗ್ಲಿ ಮಾಡಿಕೊಳ್ಳಲು ಕೂಡ ಬಿಜೆಪಿ ನಾಯಕರು ಪ್ಲಾನ್. ಅಂದ್ರೆ
ಸರ್ಕಾರ ಮಳೆ ಹಾನಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ ಮೃದು ಧೋರಣೆಯನ್ನು ತೋರಿಸುವಂತ ಸಂದರ್ಭದಲ್ಲಿ ಅಥವಾ ಪರಿಹಾರವನ್ನು ಒದಗಿಸಿಕೊಡುವಂತ ಸಮಯದಲ್ಲಿ ಆ ತಡ ಮಾಡುವಂತ ಸಂದರ್ಭದಲ್ಲಿ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಹಾಗೂ ಸರ್ಕಾರಕ್ಕೆ ಒಂದು ಚಾಟಿ ಬೀಸಲಿಕ್ಕೆ ಒಂದು ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಿರೋದು ಅಂದ್ರೆ ಒಂದಿಷ್ಟು ಪ್ಲಾನ್ ಗಳನ್ನು ಮಾಡ್ಕೊಂಡು ಪ್ರದೇಶಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಜನರ ಸಮಸ್ಯೆ ಏನಾಗಿದೆ ಅಲ್ಲಿ ಇನ್ನು ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಸಂಪೂರ್ಣವಾದ ಒಂದು ಪಟ್ಟಿಯನ್ನು ವರದಿಯನ್ನು ತಯಾರಿಸಿಕೊಂಡು ಸರ್ಕಾರಕ್ಕೆ ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದು ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು ಅಂದ್ರೆ ಅಲ್ಲಿ ಈಗಾಗಲೇ ಸರ್ಕಾರ ಸಾಕಷ್ಟು ಒಂದು ಮುನ್ನೆಚ್ಚರಿಕೆ ಕ್ರಮಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ಕಡೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲದರ ನಡುವೆ ಏನಾದ್ರು ಅಲ್ಲಿ ಅಧಿಕಾರಿಗಳು ವಿಫಲ ಆಗ್ಬೋದು ಸರ್ಕಾರದ ಒಂದು ಏನು ಸರ್ಕಾರ ಬಹುಬೇಗನೆ ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲು ವಿಫಲ ಆದಂತ ಸಂದರ್ಭದಲ್ಲಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ನಾಯಕರು ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿರುವಂತದ್ದು ನೀತಿ ಸ್ವಾಮಿ ಈಗ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಜವಾಬ್ದಾರಿಯುತವಾದಂತಹ ಕೆಲಸವನ್ನ ಸರ್ಕಾರವನ್ನ ಎಚ್ಚರಿಸುವಂತ ಸರ್ಕಾರದ ಪ್ರತಿಯೊಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಕರೆಕ್ಟ್ ಅದರ ಜೊತೆಗೆ ಚರ್ಚೆ ಆಗ್ತಿರುವಂತಹ ವಿಚಾರ ಇದೇ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಏನೆಲ್ಲ ಕೆಲಸವನ್ನ ಮಾಡಿದೆ ಮತ್ತು ಕಳೆದ ಬಾರಿ ಕೊಡಗಿನಲ್ಲಿ ಏನೆಲ್ಲ ಅವಾಂತರಗಳು ಆಗಿದ್ವು ಕೇಂದ್ರ ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಆಗ ಅಂಗಲಾಚಿಕೊಂಡ್ರು ಕೂಡ ಪರಿಹಾರವನ್ನ ಜಾಸ್ತಿ ಕೊಡಿ ಅಥವಾ ಕೇಳಿ ಅಂತ ಹೇಳಿದಾಗ್ಲೂ ಕೂಡ ತುಟಿ ಬಿಚ್ಚದಂತ ಬಿಜೆಪಿ ಈಗ ಕಾಂಗ್ರೆಸ್ನ ವಿರುದ್ಧ ಇಷ್ಟು ಆಕ್ಟಿವ್ ಆಗಿರೋದು ಕೇಂದ್ರ ಸರ್ಕಾರದ ಜೊತೆಗೆ ಅವತ್ತು ಯಾಕೆ ಮಾತಾಡ್ಲಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡ್ಕೊಂಡೇ ಈ ರೀತಿಯಾಗಿ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಇಷ್ಟು ಹಠಕ್ ಬಿದ್ದಿದ್ಯಾ ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ ಸ್ವಾಮಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಖಂಡಿತ ನೀತಿ ವಿಪಕ್ಷ ಸ್ಥಾನದ ಒಂದು ಜವಾಬ್ದಾರಿ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದು ವಿಪಕ್ಷಕ್ಕೆ ಸಾಕಷ್ಟು ಸರ್ಕಾರದ ಪ್ರತಿಯೊಂದು ನಡೆಯನ್ನ ವಿಪಕ್ಷಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಒಂದೊಂದು ಹೆಜ್ಜೆ ಕೂಡ ಒಂದು ಎಚ್ಚರಿಕೆಯಾಗಿ ಇಡಬೇಕಾಗುತ್ತೆ ಹಾಗಾಗಿ ಸರ್ಕಾರದ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸಾಕಷ್ಟು ಒಂದು ಚುರುಕಾಗಿ ಕೆಲಸ ಮಾಡಬೇಕಾಗುತ್ತೆ ಈಗಾಗಲೇ ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಅಂದ್ರೆ ಹಿಂದೆ ಆದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಹವಾಮಾನ ಇಲಾಖೆಯ ಸಂಪೂರ್ಣವಾದಂತ ಒಂದು ವರದಿಯನ್ನು ಪಡ್ಕೊಂಡು ಅದರಲ್ಲಿ ಆಗ್ಬೋದು ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಲ್ಲಿ ಇರುವಂತಹ ಜನರನ್ನ ಬೇರೆ ಕಡೆ ಅಂದ್ರೆ ಮಳೆ ಬೀಳುವಂತಹ ಪ್ರದೇಶಗಳಿಂದ ಜನರನ್ನ ಬೇರೆ ಕಡೆ ಏನು ತೆರವುಗೊಳಿಸೋದಾಗ್ಬೋದು ಅಥವಾ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ಶಿಫ್ಟ್ ಮಾಡಿದಂತ ಜಾಗಗಳಲ್ಲಿ ಗಂಜಿ ಕೇಂದ್ರ ತೆರೆಯೋದಕ್ಕೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಊಟ ವಸತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ಈಗಾಗಲೇ ಆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ಆದಂತ ಅನಾಹುತಗಳು ಮತ್ತೆ ಮರುಕಳಿಸಬಾರದು ಎಂಬ ವಿಚಾರವನ್ನು ಕೂಡ ಗಮನಕ್ಕೆ ತಂದಿರೋದು ಇಲ್ಲಿ ವಿಶೇಷ ಹಾಗಾಗಿ ಒಂದು ಕಡೆ ಸರ್ಕಾರದ ಒಂದು ನಡೆ ಸರ್ಕಾರದ ಒಂದು ಮುಂಜಾಗ್ರತಾ ಕ್ರಮಗಳು ಮತ್ತೊಂದು ಕೂಡ ವಿಪಕ್ಷಗಳು ಕೂಡ ತನ್ನ ಸ್ಥಾನದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ ಈ ಹಿಂದೆ ಆದಂತ ಅನಾಹುತಗಳು ಮತ್ತೆ ಮರುಕಳಿಸಬಾರದು ಯಾಕೆಂದ್ರೆ ಸರ್ಕಾರವು ಕೂಡ ವಿಪಕ್ಷ ಸ್ಥಾನದಲ್ಲಿ ಇತ್ತು ಆಗ ಸಾಕಷ್ಟು ಟೀಕೆಗಳನ್ನ ಮಾಡಿತ್ತು ಸರ್ಕಾರಕ್ಕೆ ಬಿಜೆಪಿ ನಾಯಕರಿಗೆ ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಅನಾಹುತಗಳಾದಂತ ಸಂದರ್ಭದಲ್ಲಿ ಮಳೆ ಪ್ರದೇಶಗಳಲ್ಲಿ ಆಗುವಂತಹ ಏನು ಒಂದು ಅನಾಹುತಗಳಿಗೆ ವಿಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಒಂದ್ ರೀತಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು ಇನ್ನಷ್ಟು ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಎಂಬ ಆಗ್ರಹವನ್ನು ಮಾಡಿದ್ರು ಈಗ ಅದೇ ಸ್ಥಾನದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಯಾವ ಒಂದು ಅಲ್ಲಿನ ಪ್ರದೇಶಗಳಿಗೆ ಭೇಟಿ ನೀಡೋದಕ್ಕಾಗ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿಗಳಿಗೆ ಸೂಚನೆ ಕೊಡುವಂತದ್ದು ಅಲ್ಲಿನ ಸ್ಥಳೀಯ ಶಾಸಕರಿಗೆ ಸೂಚನೆ ಕೊಡುವಂತದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ ನೀತಿ ಓಕೆ ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ